ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಮ್ಮ ಇವಳು ಹಾಯ್ ಅಂದರೆ ಸಾಕು ಬಂದುಬಿಡ್ತಾಳೆ ಕ್ಯಾಮ್ರಾ ಮುಂದೆ, ಅವ್ನು ಬರೋಲ್ಲ ಇವಾಗ. ಸೊ ಲಶಿಕಾಂಗ್ ನಾಳೆ ಲಾಸ್ಟ್ ಎಕ್ಸಾಮು ಕಲರಿಂಗ್ ಅಂತೆ. ಸೊ ಅವ್ರ ಎಕ್ಸಾಮ್ದು ಅಷ್ಟೇ, ಪ್ರತಿಯೊಂದು ವೀಡಿಯೋಸು ಕಳಿಸ್ತಾರೆ ಲಶಿಕಾದು. ಅವ್ರು ಹೇಗೆ ಹೇಳಿದ್ರು ಅಂದರೆ ಓರಲ್ ಎಕ್ಸಾಮ್ಸ್ ಅಷ್ಟೇ ಅಲ್ವಾ, ಪ್ಲೇ ಹೋಮ್ಗೆ ಹೇಗೆ ಹೇಳಿದ್ರು ಅಂತ ಪ್ರತಿಯೊಂದು ಸಬ್ಜೆಕ್ಟಿಂದು ಕಳಿಸ್ತಾಳೆ. ತುಂಬ ಚೆನ್ನಾಗಿ ಹೇಳ್ತಾಳೆ, ಅದು ನನಗೆ ಇಷ್ಟ ಆಯಿತು. ಆ್ಯಂಡ್ ಎಷ್ಟು ಬೇಗ ಕಲ್ತಿದ್ದಾಳೆ ಅಂದರೆ, ನಾನು ಆಗಸ್ಟಲ್ಲಿ ಸೇರಿಸಿದ್ದಲ್ವಾ, ಸೆಪ್ಟೆಂಬರ್ ಇನ್ನೇನು 1 ಮಂತ್ ಇರೋವಾಗಲೇ ಎಲ್ಲ ಕಲ್ತ್ಬಿಟ್ಟಿದ್ದಾಳೆ. ಸೊ 1 ಮಂತ್ ಇರೋವಾಗಲೇ ಫುಲ್ ಕಲ್ತ್ಕೊಂಡ್ಬಿಟ್ಲಿಲ್ಲ, ನನಗೆ ಅದೇ ಖುಷಿ. ನನಗೆ ಮನೇಲಿ ಟೈಮ್ ಇರ್ತಿರಲಿಲ್ಲ, ಆಫೀಸ್ಗೆ ಹೋಗ್ತಿರಲಿಲ್ಲ, ಓದ್ಸೋಕ್ಕಾಗ್ತಾ ಇರಲಿಲ್ಲ, ಏನೂ ಇಲ್ಲ. ಇನ್ನು ಪ್ರಕುಲ್ಗೂ ಅಷ್ಟೇ, ಅವಾಗ ಆಫೀಸ್ಗೆ ಹೋಗ್ತಾ ಇರಲಿಲ್ಲ, ಎಲ್ಲ ನಾನೇ ಓದಿಸ್ಬಿಟ್ಟಿದ್ದೆ. ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಕಲರ್ಸು ಶೇಪ್ಸು ಎಲ್ಲ ಹೇಳ್ತಾ ಇದ್ದ ಅವನು, ಡೇಸ್ ಆಫ್ ದ ವೀಕು, ಮಂತ್ಸ್ ಆಫ್ ದ ಇಯರ್ ಎಲ್ಲ. ಬಟ್ ಇವಳಿಗೆ ನನಗೆ ಒಂದು ಅಕ್ಷರನೂ ಬರ್ತಿರಲಿಲ್ಲ ಲಶಿಕಾಗೆ ಅಂದರೆ. ನನಗೂ ಟೈಮ್ ಇರಲಿಲ್ಲ ಹೇಳ್ಕೊಡೋಕ್ಕೆ, ಮನೆ ಕೆಲಸ, ಆಫೀಸು, ಯೂಟ್ಯೂಬ್ ಕೆಲಸ ಇದೇ ಆಗ್ತಾಯಿತ್ತು ನನಗೆ. ಸೊ ಹಂಗಾಗಿ ಅದಕ್ಕೆ ಪ್ಲೇ ಹೋಮ್ಗೆ ಹಾಕಿದ್ದು. ಅವಳಿಗೂ ಸ್ವಲ್ಪ 3 ಇಯರ್ಸ್ ಇನ್ನೇನು 6 ಡೇಸ್ ಇನ್ನೇನು ಡಿಫ್ರೆನ್ಸು, ಹೋಗಲಿ ಕಲಿತಾಳೆ, ಸುಮ್ಮನೆ 1 ಇಯರ್ ವೇಸ್ಟ್ ಮಾಡೋದು ಬೇಡ, ಮನೇಲಿ ಕೂರಿಸ್ಕೊಂಡು ಬಂದ್ಬಿಟ್ಟು ಕಲಿಸಿದೆ. 1 ಮಂತ್ಗೆ ಕಲ್ತಿದ್ದಾಳು ಅವಳು. ಹಾಗಿದೆ ಅಲ್ಲಿ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಅಲ್ಲಿ ಸ್ಕೂಲ್ ಆಗಿರ್ಬೋದು, ಟೀಚಿಂಗ್ ಆಗಿರ್ಬೋದು, ಗ್ರಾಸ್ಪಿಂಗ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ಇದೆ. ಸೊ ನನಗೆ ಅದೇ ಇವಾಗ ನನಗೆ ಫುಲ್ ಅದೇ ಟೆನ್ಷನ್ ಆಗ್ತಿತ್ತು, ಹೆಂಗೆ ಓದ್ತಾಳೆ ಇವಳು, ಏನೂ ಬರಲ್ಲ, ಪ್ಲೇ ಹೋಮ ಕಳಿಸ್ತಾ ಇದ್ದೀನಿ, ಒಂದು ಅಕ್ಷರ ಬರಲ್ಲ ಹೇಳೋದಕ್ಕೆ ಅಂತ. ಈಗ ಎಷ್ಟು ಚೆನ್ನಾಗಿ ಶ್ಲೋಕ ಹೇಳ್ತಾಳೆ, ಆಲ್ಫಾಬೆಟ್ಸ್ ಹೇಳ್ತಾಳೆ, ನಂಬರ್ಸು, ಕಲರ್ಸು, ಶೇಪ್ಸು, ಕಲರಿಂಗ್ ಮಾಡ್ತಾಳೆ, ಸ್ಕ್ರಿಬ್ಲಿಂಗು. ಸೊ ಈ ಥರ ಅಪ್ಪ ಸಖತ್ ಖುಷಿ ಆಯ್ತು ನನಗಂತೂ. 1 ಮಂತ್ಗೆ ಇಷ್ಟೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ, ಬೇರೆ ಮಕ್ಕಳು ಥರನೇ ಹೇಳ್ತಿದ್ದಾಳೆ. ಸೊ ಬೇರೆ ಮಕ್ಕಳೆಲ್ಲ ಸ್ವಲ್ಪ ಲೇಟಾಗಿ ಜಾಯ್ನ್ ಆಗಿದ್ರಲ್ಲ, ಬಟ್ ಅವಳು ಈಕ್ವಲ್ ಆಗೇ ಹೇಳ್ತಿದ್ದಾಳೆ, ಅದೇ ಖುಷಿ ನನಗೆ, ಏನೋ ಅಪ್ಪ ಕಲ್ತ್ಕೊಂಡ್ಳು ಅಂತ. ಸೊ ಈಗ ಉಪ್ಮಾ ಮಾಡೋಣ ಅಂತ, ಲೈಟ್ ಡಿನ್ನರ್ ಏನಾದರೂ ಮಾಡಬೇಕು. ಉಪ್ಮಾ ಮಾಡೋಣ. ಆ್ಯಂಡ್ ಈ ಥರ ಅನಂತರ ವೇವಿ ವೇವಿ ಹೇರ್ಸ್ ಇರೋದು, ಪಾರ್ಲರ್ಗೆಲ್ಲ ಹೋದಾಗ ಸ್ಟ್ರೈಟ್ನಿಂಗು ಅದು ಮಾಡ್ತಾರಲ್ಲ, ಹಂಗಾಗಿ ಹಂಗೆ ಅನಿಸುತ್ತೆ. ಬಟ್ ಇದು ಕೂಡ ನನಗೆ ಇಷ್ಟ ಆಗುತ್ತೆ. ಬಟ್ ಏನು ಗೊತ್ತಾ, ಟ್ರೀಟ್ಮೆಂಟ್ ತಗೋತಾ ಇರಬೇಕು ಅವಾಗವಾಗ, ಸ್ಪಾ ಆಗಿರ್ಬೋದು ಆ ಥರ. ಕೂದಲು ತುಂಬಾ ಚೆನ್ನಾಗಿರುತ್ತೆ, ಡ್ಯಾಂಡ್ರಫ್ ಆಗಲ್ಲ, ಹಂಗಾಗಿ ಸ್ಪಾ ತೊಗೋತಾನೆ ಇರ್ತೀನಿ ಪ್ರತಿ ಮಂತು. ಆ್ಯಂಡ್ ಯಾವುದೆಲ್ಲ ನಾನು ವೀಡಿಯೋಸ್ ತೋರಿಸ್ತಾ ಇದ್ದೀನಿ, ಸಲೂನ್ಸ್ ಆಗಿರ್ಬೋದು, ಪಾರ್ಲರ್ ಆಗಿರ್ಬೋದು, ಅದು ನಿಮ್ಮ ಚಾಯ್ಸ್, ನಿಮ್ಗೆ ಎಲ್ಲಿ ಬೆಸ್ಟ್ ಅನಿಸುತ್ತೆ ಅದು ಒಬ್ಬೊಬ್ಬರು ವ್ಯೂ ಪಾಯಿಂಟಿಂದ ಒಂದೊಂದು ಥರ ಇರುತ್ತೆ ನೋಡೋದಕ್ಕೆ. ನನಗೆ ಒಂದು ಸಲೂನ್ ಇಷ್ಟ ಆಗುತ್ತೆ, ಒಂದರಲ್ಲಿ ಇವಾಗ ನನಗೆ ಇದಿಷ್ಟ ಆಯಿತು, ಇನ್ನೊಂದು ಸಲೂನಲ್ಲಿ ನನಗೆ ಇನ್ನೊಂದು ಇಷ್ಟ ಆಯಿತು, ಆ ಥರ ಇರುತ್ತೆ. ಹಂಗಾಗಿ ನಿಮ್ಮ ವ್ಯೂ ಪಾಯಿಂಟಲ್ಲಿ ನೋಡಿಕೊಂಡು ನೀವು ಖಂಡಿತವಾಗ್ಲೂ ಹೋಗಿ ಮಾಡಿಸ್ಕೋಬೋದು. ನಾನು ಇದನ್ನು ತೋರಿಸಿರೋದ್ರಲ್ಲಿ, ಏನಕ್ಕಂದರೆ ನಾನು ಮಾಡಿಸ್ಕೊಂಡಿರೋದ್ರಲ್ಲಿ ನಿಮಗೂ ಹೆಲ್ಪ್ ಆಗಲಿ ಅಂತ ತೋರಿಸ್ತೀನಿ ವೀಡಿಯೋದಲ್ಲಿ. ಏನಕ್ಕಂದರೆ ತುಂಬ ಜನ ನನ್ನ ಕೇಳ್ತಿರ್ತಾರಕ್ಕ, ಹೇಳಿ ಅಕ್ಕ ನೀವೆಲ್ಲ ಹೋಗ್ತೀರಾ, ಏನು ಮಾಡಿಸ್ತೀರಾ, ಎಷ್ಟಾಗುತ್ತೆ, ನಾವು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಉಪ್ಮಾ ಮಾಡ್ಕೊಡೋದಕ್ಕೆಲ್ಲ ನಾನು ರೆಡಿ ಮಾಡ್ಕೊತೀನಿ. ಆ್ಯಂಡ್ ರೆಸಿಪಿನ ಕೂಡ ತೋರಿಸ್ತೀನಿ ಒಂದ್ಸಲ, ನಾನು ಹೇಗೆ ಉಪ್ಮಾ ಮಾಡ್ತೀನಿ ಅಂತ. ಸೊ ಇಲ್ಲಿ ಒಂದು ಉಪ್ಮಾಗೆ ಬನ್ಸಿ ರವೆನ ಯೂಸ್ ಮಾಡ್ತಾ ಇದ್ದೀನಿ, 1.5 ಗ್ಲಾಸ್ ಅಷ್ಟು ನಾನು ಬನ್ಸಿ ರವೆನ ತಗೊಳ್ತಾ ಇದ್ದೀನಿ. ಸೊ ತುಪ್ಪ ಹಾಕೊಂಡು ನಾನು ರೋಸ್ಟ್ ಮಾಡ್ಕೋತೀನಿ, ತುಂಬ ಚೆನ್ನಾಗಿರುತ್ತೆ. ಮೀಡಿಯಂ ಫ್ಲೇಮಲ್ಲಿ ರವೆನ ರೋಸ್ಟ್ ಮಾಡ್ಕೊಂಡ್ರೆ ಅದರದ್ದು ಘಮ ಬರುತ್ತಲ್ಲ ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಉಪ್ಮಾ. 1 ಸ್ಪೂನ್ 1.5 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ರೋಸ್ಟ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಇನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ನಾನು ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಕೊಳ್ತೀನಿ. ಸೊ ಉಪ್ಮಾ ತುಂಬ ಚೆನ್ನಾಗಿ ಮಾಡ್ತಾರೆ, ನಾನು ಯಾವತ್ತೂ ತೋರಿಸಿರಲಿಲ್ಲ. ಸೊ ಹಂಗಾಗಿ ಕೇಳ್ತಾನೆ ಇರ್ತೀರಾ, ಹಂಗಾಗಿ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಅದೇ ಪ್ಯಾನ್ಗೆ ನಾನು ಒಂದು ಸ್ವಲ್ಪ ನಾನು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಆಯಿಲ್ನ ಹಾಕೊಂಡ್ಮೇಲೆ ಒಂಚೂರು ಕಡಲೆಬೇಳೆ, ಸಾಸಿವೆ, ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಮಸ್ಟರ್ಡ್ ಶುಡು ನನಗೆ ಎಲ್ಲ ಪ್ರತಿಯೊಂದು ಅಡುಗೆಗೂ ಹಾಕ್ತೀನಿ, ಡೈಜೆಷನ್ಗೆ ತುಂಬಾ ಒಳ್ಳೇದಲ್ವಾ, ಹಾಗಾಗಿ. ಸೊ ಹಾಗೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಖಾಲಿಯಾಗಿತ್ತು ಹಾಗಾಗಿ ಹಾಕಿರಲಿಲ್ಲ, ಬಟ್ ಕರಿಬೇವಿನ ಸೊಪ್ಪು ಹಾಕಬೇಕು ಎಲ್ಲದಕ್ಕೂ, ತುಂಬಾ ಒಳ್ಳೆಯದು. ಖಾಲಿಯಾಗಿತ್ತು ಅಂತ ನಾನು ಹಾಕಿಲ್ಲ ಅಷ್ಟೇ. ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಿಮಗೆ ತರಕಾರಿ ಏನು ಬೇಕಾಗುತ್ತೆ ಉಪ್ಮಾಗೆ ಅದನ್ನು ನೀವು ನಿಮ್ಮ ಆಪ್ಷನಲ್ಲಿ ನೀವು ಹಾಕೋಬಹುದು. ನಾನು ಬೀನ್ಸು, ಕ್ಯಾರೆಟು ಹಾಕ್ಕೊತಾ ಇದ್ದೀನಿ, ಹಾಗೆ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನವಿಲುಕೋಸು, ಆಲೂಗಡ್ಡೆ ಇವನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ಸೊ ನಿಮಗೆ ಇಷ್ಟ ಬಂದಿದ್ದು ತರಕಾರಿನ ನೀವು ಹಾಕ್ಕೋಬಹುದು. ಸೊ ಆಯಿಲಲ್ಲಿ ಒಂದು 50% ಚೆನ್ನಾಗಿ ಬೇಯಬೇಕು ತರಕಾರಿ. ಅದಾದಮೇಲೆ ನಾನು 1.5 ಗ್ಲಾಸ್ ಬನ್ಸಿ ರವೆಗೆ ನಾನು 4 ಲೋಟ ನೀರು ಹಾಕ್ಕೋತೀನಿ. ಅಂದರೆ ಯೂಶ್ವಲಿ ನಾವೇನು ಮಾಡ್ತೀವಿ, 1.5 ಗ್ಲಾಸ್ ನೀರು ಹಾಕ್ಕೋತೀವಿ. ಸೊ ನಾನಿಲ್ಲಿ 1 ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೊಳ್ತೀನಿ, ಮೆತ್ತಗೆ ಇರಬೇಕು, ನನಗೆ ಇಷ್ಟ ಆಗುತ್ತೆ. ಹಾಗೆ ಕೊನೆಗೆ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡ್ಮೇಲೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ.
ಇದಾದ್ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತೀನಿ. ಇನ್ನು ಸಬಾಕ್ಸಿ ಸೊಪ್ಪು ಕೂಡ ಹಾಕೋತಾರೆ, ನಮ್ಮ ಮನೇಲಿ ಸಬಾಕ್ಸಿ ಸೊಪ್ಪು ಹಾಕಿದ್ರೆ ಇಷ್ಟ ಆಗಲ್ಲ, ಹಂಗಾಗಿ ನಾನು ಅದನ್ನೇನ್ ಹಾಕ್ತಾ ಇಲ್ಲ. ಅದನ್ನ ಹಾಕಿದ್ರು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಕೊತ್ತಂಬರಿ ಸೊಪ್ಪು ಆದ್ಮೇಲೆ ಒಂದು ಕುದಿ ಚೆನ್ನಾಗಿ ಕುದಿಬೇಕು, ನೀರು ಚೆನ್ನಾಗಿ ಕುದ್ದಾದ್ಮೇಲೆ ರವೆ ಹಾಕಿದ್ರೆ ಮುಗೀತು. ಈ ಬನ್ಸೆ ರವೆ ಯೂಸ್ ಮಾಡಿದಾಗ ಏನ್ ಗೊತ್ತಾ, ಜಾಸ್ತಿ ತಿರುಗಿಸ್ಬಾರ್ದು. ಈ ವೈಟ್ ರವೆ ಬಿಳಿ ರವೆ ಏನ್ ಮಾಡ್ತೀವಿ ಅದನ್ನ ತಿರುಗಿಸ್ದಂಗೆ ಇದನ್ನ ತಿರುಗಿಸ್ಬಾರ್ದು. ಹಾಕ್ಬಿಟ್ಟು ಒಂದ್ ತಿರುಗಿಸ್ಬಿಟ್ಟು ಇನ್ನೇನ್ ಕೊನೆಗೆ ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಮಾತ್ರನೇ ತಿರುಗಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಬೇಕು. ಇಲ್ಲ ಅಂದ್ರೆ ಒಂಥರ ಮೆತ್ಮೆತ್ತಗ ಆಗೋಗುತ್ತೆ, ಬನ್ಸಿ ರವೆದು ಟೇಸ್ಟ್ ಇರಲ್ಲ, ಮತ್ತೆ ನೋಡೋಕು ಕೂಡ ಚೆನ್ನಾಗಿರೋದಿಲ್ಲ. ಸೊ ಒಂದ್ಸಲಿ ತಿರುಗಿಸ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಇನ್ನೇನ್ ಕೊನೆಗೆ ಆಗ್ತಿದ್ಯಲ್ಲ ಒಂದ್ಸಲ ತಿರುಗಿಸ್ಬಿಟ್ರೆ ಮುಗಿಯಿತು. ಸೊ ಬಿಸಿ ಬಿಸಿ ಉಪ್ಮಾ ರೆಡಿ ಆಗುತ್ತೆ. ಇದಕ್ಕೆ ಚಟ್ನಿ ಪುಡಿ, ಕಾಯಿ ಚಟ್ನಿ, ಕಡಲೆಬೀಜ ಚಟ್ನಿ, ಉಪ್ಪಿನಕಾಯಿ ಇಲ್ಲ ಹಾಗೆ ಕೂಡ ತಿನ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಉಪ್ಮಾ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ತುಂಬಾ ಜನ ಹೇಟ್ ಮಾಡೋರು ಇರ್ತಾರಲ್ಲ, ಹಾಗಾಗಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಉಪ್ಮಾ ಇಷ್ಟನಾ ಇಲ್ವಾ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಗೊತ್ತಾಗುತ್ತೆ, ಉಪ್ಮಾ ಲವರ್ಸ್ ಎಷ್ಟು ಜನ ಇದ್ದೀರಾ ಅಂತ. ಸೊ ಊಟ ಎಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಕೆಲಸ ಇತ್ತು ಲ್ಯಾಪ್ಟಾಪ್ ಅಲ್ಲಿ, ಅದನ್ನ ನೋಡ್ಕೊಂತಾ ಇದ್ದೆ. ಎಡಿಟಿಂಗು ಅದು ಇದು ಕೆಲಸ ಇರುತ್ತಲ್ಲ, ಥಂಬ್ನೇಲ್ ಪ್ರಿಪೇರ್ ಮಾಡೋದು, ವಿಡಿಯೋಸ್ ಎಲ್ಲ ಕಾಪಿ ಮಾಡ್ಕೊಳ್ಳೋದು, ಅದೆಲ್ಲ ಇತ್ತು. ಅದನ್ನೆಲ್ಲ ನಾನು ನೈಟ್ ಟೈಮ್ ಮಾಡ್ಕೊಂಡ್ಬಿಡ್ತೀನಿ ಊಟ ಎಲ್ಲ ಆದ್ಮೇಲೆ. ಸೊ ಪ್ರಕುಲ್ ಕೂಡ ಅಟ್ ಎ ಟೈಮ್ ಓದ್ಕೋತಾ ಇದ್ದ, ಸರಿ ಅಂತ ನಾನು ಕೆಲಸ ಮಾಡ್ಕೋತಾ ಇದ್ದೆ. ಫ್ರೆಂಡ್ಸ್ ಊಟ ಮಾಡಿದ್ದಾಯ್ತು, ಸ್ವಲ್ಪ ಕೆಲಸ ಇತ್ತು ಲ್ಯಾಪ್ಟಾಪ್ ಅಲ್ಲಿ, ಎಡಿಟಿಂಗ್ ಇತ್ತು ಅದನ್ನು ಕೂಡ ಮಾಡಿದ್ದಾಯ್ತು. ಸೊ ಈಗ ಅವ್ನು ಸ್ವಲ್ಪ ಎಕ್ಸಾಮ್ಗಿತ್ತು, ಅದನ್ನು ಸ್ವಲ್ಪ ಕ್ವಶನ್ಸ್ ಎಲ್ಲ ಕೇಳಿಬಿಟ್ಟು ಬಂದೆ, ಅವರು ಎಲ್ಲ ಮಲ್ಕೊಂಡ್ರು. ಸೊ ನಾನು ಲಶಿಕಾ ಕೂಡ ಮಲ್ಕೊಳಕ್ಕೆ ಬಂದ್ವಿ. ಸೊ ಇದು ನನ್ನ ರೊಟೀನ್, ರೋಸ್ ವಾಟರ್ ಅಪ್ಲೈ ಮಾಡ್ಕೊಳ್ಳೋದು ಡಾರ್ಕ್ ಸರ್ಕಲ್ಸ್. ಸೊ ಡಾರ್ಕ್ ಸರ್ಕಲ್ಸ್ಗೆ ಅಪ್ಲೈ ಮಾಡಿಕೊಂಡು ರೋಸ್ ವಾಟರು ಮಲ್ಕೊಳ್ಳೋದೆ. ಸೊ ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು. ಓ ಶಿಟ್, ನಾನು ಬಿಸಿಬೇಳೆಬಾತ್ ನಾಳೆ ಮಾಡಬೇಕು. ಬಟಾಣಿ ನೆನೆಸ್ಬೇಕಿತ್ತು, ಒಣ ಬಟಾಣಿ ನೆನೆಸಲೇ ಇಲ್ಲ. ಈಗ ನೆನಪಾಯ್ತು ಸದ್ಯಕ್ಕೆ, ಅಟ್ಲೀಸ್ಟ್ ಈಗಲಾದ್ರೂ ನೆನಪಾಯ್ತಲ್ಲ, ಅದಕ್ಕೆ ಯೋಚನೆ ಮಾಡ್ತಿದ್ದೆ ಏನೋ ಮರ್ತಿದ್ದೀನಲ್ಲ ಅಂತ. ಸೊ ಈಗ ಹೋಗಿ ನೆನೆಸ್ಬಿಟ್ಟು ಬಂದು ಮಲ್ಕೋತೀನಿ. ಇಲ್ಲ ರಾತ್ರಿ ಎಲ್ಲ ನೆನೆಸಿದ್ರೇ ಅದು ಚೆನ್ನಾಗಿ ನೆನೆಯೋದು, ಬೆಳಗ್ಗೆಗೆ ಇಲ್ಲ ನೆನೆಯಲ್ಲ. ಸೊ ನೆನೆಸ್ಬಿಟ್ಟು ನಾನು ಬಂದು ವ್ಲಾಗ್ನ ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಬಟಾಣಿನ ನಾನು ನೆನೆಸ್ಬಿಟ್ಟು ಮಲ್ಕೊಂಡು ನಾಳೆ ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಗುಡ್ ನೈಟ್, ಸ್ಟೇ ಟ್ಯೂನ್. ಎಲ್ಲೂ ಹೋಗ್ಬೇಡಿ, ನಾಳೆ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಬೆಳಗ್ಗೆ ಎದ್ದು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನನಗೆ ಇವಾಗ ಎದ್ದೊಳ್ಳೋದೇ ಲೇಟ್ ಆಗ್ತಿದೆ, ಏನಕ್ಕಂದ್ರೆ ಇವಾಗ ಹಗಲು ಕಡಿಮೆ ರಾತ್ರಿ ಜಾಸ್ತಿ. ಈ ಡಿಸೆಂಬರ್ ಹತ್ರ ಹತ್ರ ಬಂದಂಗೆ ನಮಗೆ ರಾತ್ರಿ ತುಂಬ ಅಂತ ಅನಿಸ್ತಿದೆ, ಹಂಗಾಗಿ ತುಂಬ ನಿದ್ದೆ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಈ ವೆದರ್ ಕೂಡ ಹಂಗೆ ಇದೆ, ತುಂಬ ಹೊತ್ತು ನಿದ್ದೆ ಮಾಡು ನಿದ್ದೆ ಮಾಡು ಅಂತಾನೆ ಹೇಳ್ತಾ ಇರುತ್ತೆ ವೆದರ್. ಹಂಗಾಗಿ ಈ ನಡುವೆ 6:15 ಎದ್ದೊಳ್ತಾ ಇದ್ದೀನಿ. ನನ್ನ ಮಗಂಗೆ ಎಕ್ಸಾಮ್ಸು, ಒನ್ ಡೇ ಇರೋದಕ್ಕೂ ನಾನು ಎದ್ದೊಳ್ಳೋದಕ್ಕೂ ಸರಿ ಹೋಗಿದೆ. ಸೊ ಬೆಳಗ್ಗೆ ಎದ್ದಾಗ್ಲೂ ಚೆನ್ನಾಗಿತ್ತು, ನನಗೆ ಗೊತ್ತಿಲ್ಲ ಆಫೀಸ್ಗೆ ಹೋದ ತಕ್ಷಣ ಮೈಕೇನೋ ಆಗೋದಿಕ್ಕೆ ಶುರು ಆಗೋಯ್ತು ನನಗೆ, ಬಾಡಿ ಪೇಯ್ನ್ಸ್ ತರ. ಅದು ಪಕ್ಕಾ ಲೋ ಬಿ ಪಿ ಸಿಂಪ್ಟಮ್ಸ್ ಇವೆಲ್ಲ. ಸಡನ್ ಆಗಿ ನನ್ಗೆ ಈ ತರ ಆಗುತ್ತೆ ಅಂದ್ರೆ ಅದು ಲೋ ಬಿ ಪಿ ಇಂದಾನೆ ಕಾರಣ. ಸೊ ಬೆಳಗ್ಗೆ ಎಲ್ಲ ಚೆನ್ನಾಗಿತ್ತು ಅಡುಗೆ ಮಾಡೋವಾಗೆಲ್ಲ. ಆ್ಯಂಡ್ ಇದು ಪೆಡಿಫ್ಲೋರ್ ಅಂತ ಸುಮಾರು ಜನ ಕೇಳ್ತಾ ಇದ್ರಿ, ಮಕ್ಳಿಗೆ ಯಾವ ಪೇಸ್ಟ್ ಯೂಸ್ ಮಾಡ್ತೀರಾ ಅಂತ. ಇದು ಡಾಕ್ಟರ್ ರೆಕಮೆಂಡ್ ಮಾಡಿರೋದು, ಈಗಾಗಲೇ 2 ಸಲನೂ ಹೇಳಿದ್ದೆ ನಾನು, ಬಟ್ ನೀವು ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳ್ತಿದ್ದೀರಾ, ಹಂಗಾಗಿ ಇದು ಹೊಸ ಪೇಸ್ಟ್, ಖಾಲಿಯಾಗಿತ್ತು ಹಂಗಾಗಿ ತಂದಿದ್ದೆ. ಅದರ ರ್ಯಾಪರ್ ಹಾಗೇನೆ ಇದೆ. ಸೊ ಪೆಡಿಫ್ಲೋರ್ ಅಂತ ಮೆಡಿಕಲ್ ಶಾಪ್ ಅಲ್ಲಿ ಕೇಳಿದ್ರೆ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಅಪ್ ಟು 10 ಇಯರ್ಸ್ ವರೆಗೂ ಇದನ್ನ ಯೂಸ್ ಮಾಡಬಹುದು, 2 ಇಯರ್ಸ್ ಟು 10 ಇಯರ್ಸ್ ಇಂದನು. ಬೆಳಿಗ್ಗೆ ಅಡುಗೆ ಮಾಡುವಾಗ ತಿಂಡಿ ಮಾಡುವಾಗ ಸುಸ್ತೇನಿರ್ಲಿಲ್ಲ, ಆಫೀಸ್ಗೆ ಹೋದೆ ತರ ಸಿಕ್ಕಾಪಟ್ಟೆ ಏನೋ ಒಂಥರ ಬಿಟ್ಟು ಬಿಟ್ಟು ಬಾಡಿ ಪೇನ್ಸ್ ಬರೋದು, ಆಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿರೋದು ಈ ತರ ಆಗ್ತಾ ಇತ್ತು. ಬಟ್ ಹೆಂಗೋ ಮ್ಯಾನೇಜ್ ಮಾಡ್ತೆ ಆಫೀಸ್ ಅಲ್ಲಿ, ಮತ್ತೆ ಮನೆಗೆಲ್ಲ ಬರೋದಿಕ್ಕೆ ನಾನೇನು ಹೋಗ್ಲಿಲ್ಲ, ಸುಮ್ನೆ ಬೇಡ ವೇಸ್ಟು ಸಂಬಳ ಬೇರೆ ಕಟ್ ಮಾಡ್ತಾರೆ ಅಂತ, ಹಂಗಾಗಿ ಹಂಗೆ ಮ್ಯಾನೇಜ್ ಮಾಡಿಕೊಂಡೆ. ಸೊ ಬೇಡ ಸುಮ್ಮನೆ ಅನ್ನೆಸೆಸರಿ, ನನಗೆ ಕೆಪಾಸಿಟಿ ಇದೆ ತಡ್ಕೊಳ್ಳೋದಿಕ್ಕೆ ಅಂದ್ಕೊಂಡು ಒಂದು ಸ್ವಲ್ಪ ಅಲ್ಲೇ ಇದ್ದೆ, ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು. ಆ್ಯಂಡ್ ಬೆಳಗ್ಗೆ ಕೂಡ ತಿಂಡಿ ಮಾಡ್ತಾ ಇದ್ದೀನಿ, ತಿಂಡಿ ಬಿಸಿಬೇಳೆ ಭಾತ್ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ನುಗ್ಗೆಕಾಯಿ ಇತ್ತು, ನುಗ್ಗೆಕಾಯಿ ಸಾಂಬಾರ್ ಮಾಡಿಬಿಟ್ಟು ಹೋಗೋಣ ಅಂತ. ಇವತ್ತು ಶುಕ್ರವಾರ, ಸೊ ಶುಕ್ರವಾರದ ಬ್ಲಾಗು ಆ್ಯಂಡ್ ಎಕ್ಸಾಮ್ ಕೂಡ ಇದೆ ಪ್ರಗುಲ್ಗೆ ಇವತ್ತು. ಸೊ ಬಾದಾಮಿನೂ ಕೂಡ ನೆನೆ ಹಾಕಿದ್ದೆ, ಸರಿ ಅದನ್ನ ಸಿಪ್ಪೆ ಎಲ್ಲ ಬಿಡಿಸ್ಬಿಡಪ್ಪ, ನಂಗೆ ಟೈಮ್ ಇಲ್ಲ, ಟೈಮ್ ಆಗ್ತಿದೆ ಸಾಂಬಾರು ತಿಂಡಿ ಎಲ್ಲ ಮಾಡೋದಕ್ಕೆ ಅಂದ್ಬಿಟ್ಟು. ಒಂದು 15 ರಿಂದ 20 ಏನೋ ನೆನೆಸಿದೆ ಎಲ್ಲಾರ್ಗು, ಅದನ್ನ ಸಿಪ್ಪೆ ಬಿಡಿಸ್ಕೊಡ್ತಿದ್ದ. ಅವನ್ ಕೂಡ ಹಾಲು ಕುಡ್ದು ಸ್ಕೂಲ್ಗೆ ರೆಡಿ ಆಗ್ಬೇಕು, ಎಕ್ಸಾಮ್ಸ್ ಇದೆ ಅಲ್ಲ, ಇವತ್ತೊಂದು ಎಕ್ಸಾಮ್ ಇದೆ, ಹಾಗಾಗಿ ನಾನಿಲ್ಲಿ ಆ ಬಾದಾಮಿ ತಿನ್ಕೊಂಡು ಹಾಲು ಕುಡ್ಕೊಂಡು ಇದನ್ ಮಾಡ್ತಾ ಇದ್ದೆ. ಇದು ರುಬ್ಬೋವಾಗ ನೋಡಿ ಸಾಂಬಾರ್ಗೆ ರುಬ್ತಿದ್ದೆ, ಅದು ಲೂಸ್ ಆಗೋಯ್ತು. ಇದು
ಎಲ್ಲೂ ಸಿಡಿದಿಲ್ಲ, ಕೆಳಗಡೆ ಎಲ್ಲೂ ಸಿಡಿದಿಲ್ಲ ನೆಲಕ್ಕೆ. ಮಿಕ್ಸಿ ಜಾರಲ್ಲಿ ನಾನು ಬಂದು ನೋಡಿ ನನ್ನ ಶರ್ಟಿಗೆ ತಗಲಿದೆ, ಹೆಂಗಾಗಿದೆ. ನಾನು ಆಮೇಲೆ ನೋಡ್ಕೋತಾ ಇದ್ದೀನಿ, ಏನು ಹಿಂಗಾಗ್ಬಿಟ್ಟಿದೆ ಶರ್ಟ್ ಇಷ್ಟು ಗಲೀಜಾಗಿ ಅಂತ. ಆಮೇಲೆ ಗೊತ್ತಾಯ್ತು, ಅಯ್ಯೋ ನೋಡು, ಒಂದ್ ಕಡೆ ನೆಲದ ಮೇಲೆ ಒಂದ್ ಕಡೆನೂ ಸಿಡ್ದಿಲ್ಲ, ಬಂದ್ ಶರ್ಟ್ಗೆ ಸಿಡ್ದಿತ್ತು ಅಂತ. ಇಲ್ಲಿ ಆ ಕಡೆ ನೆಕ್ಕಕ್ಕೆ ಸಾಂಬಾರ್ ರೆಡಿ ಆಗ್ತಿದೆ, ಇಲ್ಲಿ ಬಿಸಿಬೇಳೆ ಬಾತ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಡನ್ಲಿ ಒಂದೊಂದ್ಸತಿ ಹೆಂಗಾಗುತ್ತೆ ಗೊತ್ತಾ, ಹೇಳೋದಿಕ್ಕೆ ಆಗಲ್ಲ, ಪ್ರೆಡಿಕ್ಟ್ ಮಾಡಕ್ಕೆ ಆಗಲ್ಲ ಏನಾಗುತ್ತೆ ಏನಾಗಲ್ಲ ಅಂತ. ಅಷ್ಟು ಚೆನ್ನಾಗಿ ಆಕ್ಟಿವ್ ಆಗಿದ್ದ ಇದ್ದಾಗ ಹಿಂಗೆ ಆಗ್ಬಿಡುತ್ತೆ ಒಂದೊಂದ್ಸಲ. ಸೊ ಫ್ರೆಂಡ್ಸ್, ನಾನು ಇವಾಗ ಆಫೀಸಿಂದ ಬಂದೆ. ಸೊ ಮಳೆ ಬೇರೆ ಬರ್ತಾ ಇದೆ. ನಾನು ಮನೆ ಹತ್ರ ಬಂದೆ, ಕರೆಕ್ಟಾಗಿ ಮಳೆ ಬಂತು. ಸೊ ಕಾರಲ್ಲೇ ಹೋಗ್ತಾ ಇದ್ದೀನಿ, ಸ್ವರ್ಣಪ್ರಾಶನ್ ಇದೆ ಹಾಕಿಸ್ಕೊಂಡು ಬರೋಣ ಅಂತ. ಸೊ ಮಂತ್ಲಿ ಒನ್ಸ್ ಅಷ್ಟೇ ಅಲ್ವಾ ಅದು ಹಾಕೋದು, ಪುಷ್ಯ ನಕ್ಷತ್ರದಲ್ಲಿ ಅಷ್ಟೇ ಹಾಕೋದು, ತುಂಬ ಸಲ ಹೇಳಿದ್ದೀನಿ. ಸೊ ನಾನು ಹೋಗೋದು ಅಶ್ವಿನಿ ಹಾಸ್ಪಿಟ್ಲ್, ಆಯುರ್ವೇದಿಕ್ ಹಾಸ್ಪಿಟ್ಲ್ ಇದೆ ರಿಂಗ್ ರೋಡ್ ಅಲ್ಲಿ, ಅಲ್ಲಿ ಹೋಗೋದು. ಸೊ ತುಂಬ ಸಲ ಹೇಳಿದ್ದೀನಿ. ಸೊ ಒನ್ ಟೈಮ್ ಹೋದಾಗ ಒಂದ್ ಮಗುಗೆ 100 ರೂಪಾಯಿ ತಗೋತಾರೆ, ಇಲ್ಲ ಪ್ಯಾಕೇಜ್ ಅಂದ್ರೆ 11 ಮಂತ್ಸ್ಗೆ. ಗೇಟ್ ಗೇಟ್ ಗೇಟ್, ಅಯ್ಯೋ ಗೇಟ್ ಹಾಕ್ಬಿಟ್ರೆ ಲೇಟ್ ಆಗ್ಬಿಡುತ್ತೆ, ಸದ್ಯ ಪಾಸ್ ಆಗ್ಬಿಟ್ವಿ ನಾವು. ಇಲ್ಲ ಅಂದ್ರೆ ನಿಜ ಕ್ಲೋಸ್ ಮಾಡ್ತಿದ್ರು, 6-6:05 ಎಲ್ಲ ಕ್ಲೋಸ್, ಮ್ಯಾಕ್ಸಿಮಮ್ 6:05 ಅಷ್ಟೇ. ಅಪ್ಪ ಸದ್ಯ ಬೇಗ ಪಾಸ್ ಆದ್ವಿ. ಅಲ್ಲಿ ಇನ್ನು ಡೀಸೆಲ್ ಹಾಕ್ಸ್ಬೇಕು ಅಂತ ಅನ್ಕೊಂತ ಇದ್ವಿ, ಅದೇನಾದ್ರು ಹಾಕ್ಸ್ಕೊಂಡಿದ್ರೆ ಪಕ್ಕ ಇಲ್ಲಿ ಗೇಟ್ ಹತ್ರ ಕಾಯ್ಬೇಕಿತ್ತು. ಹೆಂಗೋ ಸದ್ಯ ಪಾಸ್ ಆದ್ವಿ. ರಶಿ, ನಿನ್ ಎಕ್ಸಾಮ್ ಮುಗೀತಾ? ಏನಿತ್ತು ಎಕ್ಸಾಮ್ ಇವತ್ತು? ಕಲರಿಂಗ್? ಕಲರ್ ಶೇಪ್ಸ್ ಕೊಟ್ಟಿದ್ರಾ? ಶೇಪ್ಸ್ ಕಲರ್ ಮಾಡ್ದಾ? ಅಷ್ಟೇ ಇವಳಿಗಿನ್ ಹಾಲಿಡೇಸ್, ಇನ್ನ ಒಂದ್ 2 ವಾರ. ನಿನ್ ಪ್ರಕುಲ್ಗೆ ನಾಯಿ, ಪ್ರಕುಲ್ಗೆ ಇನ್ನ ನೆಕ್ಸ್ಟ್ ವೀಕ್ ಮುಗ್ದೋಗುತ್ತೆ. ಅಂಡ್ ಕೆಂಪ್ ಬೇರೆ ಸ್ಟಾರ್ಟ್ ಆಗೋಯ್ತು ನನ್ಗೂ, ಲೈಟ್ ಆಗಿ ಜಾಸ್ತಿ ಇಲ್ಲ. ನನ್ ಮಗಳಿಗೆ ಇತ್ತಲ್ಲ, ಅವಳಿಗಿಂತ ನನಗ್ ಸ್ಪ್ರೆಡ್ ಆಗೋಯ್ತು. ಒಂಥರ ಇಚ್ಚಿ ಇಚ್ಚಿ ಅಷ್ಟೇ, ಒಂದ್ ಸ್ವಲ್ಪ ಕೆಮ್ಮು, ತುಂಬಾ ಸಿವಿಯರ್ ಅಂತ ಏನಿಲ್ಲ. ಸೊ ಈಗ್ಲೇನೆ ಶುಂಠಿ ಮೆಣಸು ಎಲ್ಲ ಕುಟ್ಕೊಂಡು ಹಾಕೋತಾ ಇದ್ದೀನಿ, ಜಾಸ್ತಿ ಆಗ್ಬಾರ್ದು ಅಂದ್ಬಿಟ್ಟು. ನನ್ಗೆ ಗೊತ್ತಿಲ್ಲ, ಎಲ್ಲ ಆಫೀಸ್ ಅಲ್ಲೇ ಸ್ಟಾರ್ಟ್ ಆಗೋಯ್ತು ಇಚ್ಚಿ, ಥ್ರೋಟು ಮತ್ತೆ ಬಾಡಿ ಪೈನ್ಸ್ ತರ. ಬಾಡಿ ಪೈನ್ಸ್ ಅದು ಪಕ್ಕ ಲೋ ಬಿಪಿನ ನನ್ಗಾದ್ರೇ ಹಂಗಾಗೋದು. ಅಪ್ಪ ಸದ್ಯ ಅನ್ಕೊಂಡು ಮನೆಗೆ ಹೋಗಿ ಎಲ್ಲ ORS ಅದನ್ನೆಲ್ಲ ತಗೊಂಡು ಸ್ವಲ್ಪ ಒಂದ್ ಡೋಲೋ ಹಾಕೊಂಡಿದ್ದಕ್ಕೆ ಕಮ್ಮಿ ಆಯ್ತು ನನ್ಗೆ. ಅದೇನ್ ಗೊತ್ತಾ, ಒಂದ್ ಡೋಸ್ಗೆ ಹೋಗಲ್ಲ, ಮತ್ತೆ 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 ಬರ್ತಾನೆ ಇರುತ್ತೆ ಬಾಡಿ ಪೈನ್ಸ್. ಅದು ಲೋ BP ಮತ್ತೆ ನಾರ್ಮಲ್ ಆಗಿ ಬರೋದಕ್ಕೆ ರಿಕವರ್ ಆಗುತ್ತೆ, ಆವಾಗ್ಲೇ ನಮ್ಗೆ ಬಾಡಿ ಪೈನ್ಸ್ ಆಗ್ಬರೋದು ಜಾಸ್ತಿ. ಸೊ ಇಲ್ಲಿ ಸ್ವರ್ಣಪ್ರಾಶನ ಹಾಕಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಹೇಳಿದ್ನಲ್ಲ, ಥ್ರೋಟ್ ಒಂದ್ ಸ್ವಲ್ಪ ಆಗ್ತಿತ್ತು ಅಂತ. ಲವಂಗ ಮೆಣಸು ಶುಂಠಿ ಎಲ್ಲ ಜಜ್ಜಿ ಚೆನ್ನಾಗಿ ಕುದಿಸಿದೀನಿ ಒಂದು 10 ನಿಮಿಷ. ಇದನ್ನ ಸೋಸ್ಕೊಂಡು ಒಂದು ಲೋಟ ವಾರ್ಮ್ ಆಗಿರೋದ್ ಕುಡಿದ್ರೆ ಎಷ್ಟೋ ರಿಲೀಫ್ ಸಿಗುತ್ತೆ, ಕೆಮ್ಮಿಗೆ ನೆಗಡಿಗೆ ಆಗಿರ್ಬೋದು. ಇದನ್ನ ಕುಡೀರಿ, ತುಂಬಾನೇ ಸಿಗತ್ತೆ. ನನ್ಗೆ ಸಿವಿಯರ್ ಏನಿಲ್ಲ ಕೆಮ್ಮು, ಬಟ್ ಜಾಸ್ತಿ ಆಗ್ಬಾರ್ದು ಅಂತ ಮೊದ್ಲೇ ಕುಡಿತಾ ಇದ್ದೀನಿ. ಅಂಡ್ ಇದು ಬನಾನಾ ಇತ್ತು ಮನೆಯಲ್ಲಿ, ಪಚ್ಚಬಾಳೆಹಣ್ಣು ಅಂತಾರಲ್ಲ ಬೋಂಡಕ್ಕೆ ಯೂಸ್ ಮಾಡ್ತಾರಲ್ಲ, ಪಚ್ಚಬಾಳೆಹಣ್ಣು ಅಂತ. ನಾನು ನೋಡಿ ರಾ ಅದು ಬನಾನಾ. ಸೊ ಅದನ್ನ ಬೋಂಡ ಮಾಡೋಣ, ಹಾಗೆ ಇತ್ತು. ಮಕ್ಳಿಗಾದ್ರೂ ಆಗುತ್ತೆ ಸ್ನಾಕ್ಸ್, ಬರೀ ಅನ್ನ ಸಾಂಬಾರು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅನ್ನ ಸಾಂಬಾರ್ಗೆ ಸೈಡ್ಸ್ಗೆ ಹಾಕ್ತಾ ಇದ್ದೀನಿ. ನಾನು ಒಂದೇ ಒಂದು ತಿಂದೆ ಅಷ್ಟೇ, ಕೆಮ್ಮು ಇತ್ತಲ್ವಾ ಜಾಸ್ತಿ, ಹಂಗಾಗಿ ಚೆನ್ನಾಗಿತ್ತು. ಒಂದ್ ಸ್ವಲ್ಪ ಅಚ್ಚಕರದ ಪುಡಿ ಅಕ್ಕಿ ಇಟ್ಟು ಮತ್ತೆ ಕಡಲೆ ಇಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಾಡಿದೆ, ಸಖತ್ತಾಗಿತ್ತು. ಖಾರ ಎಲ್ಲ ಇರಲ್ವಲ್ಲ, ಆರಾಮಾಗಿ ಲಕ್ಷಿಕ ತಿನ್ಲು. ಅವಳಿಗೆ ಕೆಮ್ಮೆಲ್ಲ ಕಮ್ಮಿ ಆಗಿದೆ, ಬಟ್ ನನಗೆ ಸ್ವಲ್ಪ ಟ್ರಾನ್ಸ್ಫರ್ ಆಗ್ಬಿಟ್ಟಿದೆ ಅವಳಿಂದ. ಓಕೆ ಫ್ರೆಂಡ್ಸ್, ನಾನು ಮಲ್ಕೋತೀನಿ ಆ್ಯಂಡ್ ಈ ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸ್ವಲ್ಪ ಗೊತ್ತಿಲ್ಲ, ಇವತ್ತು ಬೆಳಗ್ಗೆಯಿಂದನೂ ಒಂದು ಸ್ವಲ್ಪ ಆಫೀಸ್ಗೆ ಹೋದಾಗಿಂದನೂ ಏನೋ ಒಂಥರ ಆಯಾಸ, ಒಂಥರ ಒಂಥರ ಏನೋ ರಫ್ ರಫ್ ಅಂತ ಅನಿಸುತ್ತೆ ಥ್ರೋಟಲ್ಲಿ. ಇಚ್ಚಿಂಗ್ ಆ ಥರದ್ದೇನೂ ಇಲ್ಲ, ಕೆಮ್ಮು ಏನಿಲ್ಲ, ಏನೋ ಗೊತ್ತಿಲ್ಲ ಒಂಥರ ರಫ್ ರಫ್, ಏನೋ ವೆದರ್ ಚೇಂಜಿಗೆ ಹೆಂಗೆ ಅನಿಸುತ್ತೆ. ತುಂಬ ಬಿಸಿಲೂ ಇಲ್ಲ, ಮಳೆನೂ ಇಲ್ಲ, ಈ ಕಡೆ ಹೆಂಗೆಂಗೋ ಇದೆ. ಹಂಗಾಗಿ ಏನೋ ಒಂಥರ ಮಲ್ಕೊಳ್ಳೋಣ ಅಂತ ಅನಿಸ್ತಿದೆ. ಸೊ ಹಂಗಾಗಿ ಇವತ್ತು 9 o'clock ಮಲ್ಕೋತಾ ಇದ್ದೀನಿ. ನಮ್ಮ ಮೇಡಮ್ ಕೂಡ ಬಂದರು ನೋಡಿ. ಸೊ ನನ್ನ ಕಣ್ಣು ನೋಡಿದ್ರೆ ಹೇಳ್ಬೋದು ತುಂಬ ಸ್ಟ್ರೈನ್ ಆಗಿಬಿಟ್ಟಿದೆ, ಏನೋ ಒಂಥರ ಮೆತ್ತಿಗೆ ಲಶಿ. ಸೊ ಪ್ರಕುಲ್ ಕೂಡ ಮಲ್ಕೊಂಬಿಟ್ಟಿದ್ದಾನೆ, ಕಂಪ್ಯೂಟರ್ ಓದಿಸ್ತಾ ಇದ್ದೆ. ಕಂಪ್ಯೂಟರ್ಗೆ ಅವನಿಗೆ ಸ್ಟಡಿ ಹಾಲಿಡೇ ಇಲ್ಲ, ಮಂಡೇ ಆಗಿದ ತಕ್ಷಣ ಟ್ಯೂಸ್ಡೇ ಕಂಟಿನ್ಯೂಸ್ ಆಗಿದೆ. ಸೊ ಹಂಗಾಗಿ ಒಂದು ಲೆಸನ್ ಓದ್ಕೊ ಅಂತ ಹೇಳಿದ್ದೆ. ಸೊ ಇವಳನ್ನು ಮಲಗಿಸ್ಬೇಕು. ಅಲ್ಲಿ ನೋಡಲಿ ಲಶಿಕಾ, ನೋಡಲಿ ಲಶಿಕಾ, ನಿನ್ ಕೈ ತೋರಿಸು, ಏನು ಬರ್ಕೊಂಡಿದ್ಯಾ? ಪೆನ್ ಸಿಕ್ಕಿದ್ರೆ ಸಾಕು ಈ ಥರ ಕೈ ಮೇಲೆ ಬರ್ಕೊಳ್ಳೋದು, ಕಾಲ್ ಮೇಲೆ ಬರ್ಕೊಳ್ಳೋದು. ಎಲ್ಲಿ ನಿನ್ ಕೆನ್ನೆ ತೋರಿಸು,
ಇಲ್ಲಿ ನಿನ್ನ ಕೆನ್ನೆ ಇಲ್ಲೆಲ್ಲ ನೋಡಿ, ಡಾಟ್ 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 ಅಂತ ಬರ್ಕೊಂಡಿದ್ದಾಳೆ ಎಲ್ಲಾನು. ಏನೋ ಒಂಥರ, ಏನೋ ಒಂಥರ, ಏನೋ ಒಳಗೊಳಗಡೆ ಸುಸ್ತು ಅನ್ನೋ ಥರ ಫೀಲ್ ಆಗ್ತಿದೆ. ಹಂಗಾಗಿ ನಾನು ಮಲ್ಕೋತೀನಿ. ಅದಕ್ಕೆ ನಾನು ಶುಂಠಿ ಒಂದು ಸ್ವಲ್ಪ ಮೆಣಸು ಕುದಿಸ್ಕೊಂಡು ಚೆನ್ನಾಗಿ ಕುಡಿದೆ. ಬೆಳಗ್ಗೆನೂ ಅದನ್ನೇ ಕುಡಿತೀನಿ, ನಾಳೆ ಈ ವೆದರಿಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್, ಗುಡ್ ನೈಟ್. ವೆದರ್ ಹಂಗಿದೆ, ಸೊ ಹಂಗಾಗಿ ಹುಷಾರಾಗಿರಿ. ನಾನಂತೂ ದಿನ ಹಾಟ್ ವಾಟರ್ ಕುಡಿತೀನಿ, ಎಲ್ಲ ಮಾಡ್ತೀನಿ. ಸೊ ಒಂದೊಂದ್ಸಲ ನಾಳೆ ಬೆಳಗ್ಗೆ ಸರಿ ಹೋಗುತ್ತೆ. ಸೊ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್, ಗುಡ್ ನೈಟ್. ನಮಸ್ಕಾರ.